ನಮಸ್ಕಾರ ವಿದ್ಯಾರ್ಥಿಗಳ, ಕಳೆದ ತರಗತಿಯಲ್ಲಿ ನಾವು ರೇಡಿಯೋದಲ್ಲಿ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವಿ. ಹಾಗೇನೆ ಪ್ರಸಾರ ಭಾರತಿ ಶುರುವಾಗಿತ್ತು ಯಾವಾಗ, ಮತ್ತೆ ಪ್ರಸಾರ ಭಾರತಿ ಹೇಗೆ ಫಂಕ್ಷನ್ಸ್ ಅನ್ನ ಮಾಡತ್ತೆ ಅನ್ನೋದ್ರ ಬಗ್ಗೆ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗದನ್ನ ಇಲ್ಲಿ ನೋಡೋಣ. ಸೊ ಫಂಡಿಂಗ್ ಅಂಡ್ ಇಂಡಿಪೆಂಡೆನ್ಸ್ ಅಂದ್ರೆ ಪ್ರಸಾರ ಭಾರತಿಗೆ ಸಂಬಂಧಪಟ್ಟ ಹಾಗೆ ಯಾರು ಫಂಡ್ ರೈಸ್ ಮಾಡ್ತಾರೆ, ಹೇಗೆ ಹಣ ಬರುತ್ತೆ, ಇಲ್ಲಿಗೆ ಯಾವ ರೀತಿಯಾಗಿ ಪ್ರಸಾರ ಭಾರತಿ ರನ್ ಆಗತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಒಂದಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ಸೊ ಪ್ರಸಾರ ಭಾರತಿ ಇಸ್ ಫಂಡೆಡ್ ಪ್ರೈಮರಿಲಿ ಬೈ ದ ಸ್ಟೇಟ್ ಅಂಡ್ ಡಸಂಟ್ ಅರ್ನ್ ಎನಿ ಲೈಸೆನ್ಸ್ ಫೀ. ಸೊ ಪ್ರಸಾರ ಭಾರತಿಗೆ ಹಣ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಸರ್ಕಾರದಿಂದನೇ ಕೂಡ ಬರಬೇಕು. ಸರ್ಕಾರವನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆದಾಯ ಮೂಲಗಳು ಕೂಡ ಈ ಪ್ರಸಾರ ಭಾರತಿಗೆ ಇಲ್ಲ. ಸೊ ಅನ್ಲೆಸ್ ಲೈಕ್ ಬೇರೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂತಹ ಹಣವನ್ನ ಕೊಡ್ತಕ್ಕಂಥದ್ದಿರ್ಬೋದು, ಅಂದ್ರೆ ಅಂದ್ರೆ ಇವರು ಪ್ರೈವೇಟ್ ಸೆಕ್ಟರ್ನವರಿಗೆ ಲೈಸೆನ್ಸ್ ಅನ್ನ ಸೇಲ್ ಮಾಡ್ತಕ್ಕಂಥದ್ದು, ಆ ಲೈಸೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒನ್ ಟೈಮ್ ಫಂಡ್ ಅನ್ನ ಅವರು ಡೆಪಾಸಿಟ್ ಮಾಡ್ತಕ್ಕಂಥದ್ದು, ಇದರಿಂದ ಮತ್ತೆ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ತಕ್ಕಂಥದ್ದು, ಇದ್ಯಾವುದನ್ನು ಕೂಡ ಪ್ರಸಾರ ಭಾರತಿ ಮಾಡೋದಿಲ್ಲ. ಅದೆಲ್ಲವೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದ್ರ ಏನು ಪ್ರಸಾರ ಭಾರತಿಗೆ ಏನು ಹಣ ಬೇಕು ರನ್ ಮಾಡ್ಲಿಕ್ಕೆ, ಪ್ರೋಗ್ರಾಮ್ ಅನ್ನ ರನ್ ಮಾಡ್ಲಿಕ್ಕೆ ಹಣ ಬೇಕು, ಅದೆಲ್ಲವೂ ಕೂಡ ಗವರ್ನಮೆಂಟ್ ಕೂಡ ರಿಲೀಸ್ ಮಾಡ್ತಕ್ಕಂಥದ್ದು. ಸೊ ಇಟ್ ಜನರೇಟ್ಸ್ ಸಮ್ ರೆವಿನ್ಯೂ ಆಫ್ ಇಟ್ಸ್ ಓನ್. ಸೊ ಕೆಲವೊಂದಷ್ಟು ರೆವಿನ್ಯೂ ಕೂಡ ಜನರೇಟ್ ಮಾಡುತ್ತೆ. ಎಲ್ಲಿ ಅಂತ ಹೇಳಂದ್ರೆ ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಕ್ಕಂಥದ್ದು, ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಕ್ಕಂಥದ್ದು, ಲೈಕ್ ಕ್ರಿಕೆಟ್ಗೆ ಸಂಬಂಧಪಟ್ಟಾಗೆ ಅದು ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥದ್ದು ಇರಬಹುದು, ಸ್ಪಾನ್ಸರ್ಶಿಪ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಬೇರೆ ಬೇರೆ ಕಂಪನಿಯವರು ಅಥವಾ ಬೇರೆ ಬೇರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಸೊ ಹಾಗೆ ಈ ತರದ್ಗಳಿಂದನೂ ಕೂಡ ಸಣ್ಣ ಪುಟ್ಟ ಒಂದಷ್ಟು ಹಣ ಕೂಡ ಇವ್ರಿಗೆ ರೆವಿನ್ಯೂ ಕೂಡ ಇಲ್ಲಿ ಬರುತ್ತೆ. ಆಲ್ದೋ ದಿಸ್ ಫಾಲ್ಸ್ ಫಾರ್ ಶಾರ್ಟ್ ಆಫ್ ಇಟ್ಸ್ ಬಜೆಟರಿ ನೀಡ್ಸ್. ಸೊ ಆದ್ರೂ ಕೂಡ ಸಾಕಷ್ಟು ಹಣದ ಕೊರತೆ ಕೂಡ ಇಲ್ಲಿ ಶಾರ್ಟೇಜ್ ಕೂಡ ಆಗತ್ತೆ. ಸೊ ಇವ್ರು ಏನು ಹಣ ಅಂದ್ರೆ ಏನು ಪ್ರೋಗ್ರಾಮ್ಸ್ ಗಳನ್ನ ಟೆಲಿ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಇದರಿಂದಾಗಿ ಏನೆಲ್ಲ ಅವರು ಬೇರೆ ಕಡೆಯಿಂದ ರೆವಿನ್ಯೂನ ಜನರೇಟ್ ಮಾಡ್ತಾರೆ ಥ್ರೂ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಗಳಿರ್ಬೋದು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರಿಗೆ ಆದ್ರೂ ಕೂಡ ಬಜೆಟರಿ ಶಾರ್ಟೇಜ್ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ 2016 ಅಂಡ್ 17 ದ ಗವರ್ನಮೆಂಟ್ಸ್ ಗ್ರಾಂಟ್ ಟು ಪ್ರಸಾರ ಭಾರತಿ ವಾಸ್ ರುಪೀಸ್ 3,156 crores. ಸೊ ಬರ್ತಕ್ಕಂಥದ್ದು ಇವರಿಗೆ ಗವರ್ನಮೆಂಟ್ ಇದಕ್ಕೆ ಹಣ ಕೊಟ್ಟಿದ್ದು 3,156 crores ಅನ್ನ ಇನ್ವೆಸ್ಟ್ ಮಾಡುತ್ತೆ. ಆದ್ರೆ ಸೇಮ್ ಇಯರ್ ಅಲ್ಲಿ ದ ಸೇಮ್ ಇಯರ್ ಟೋಟಲ್ ರೆವಿನ್ಯೂ ಅರ್ನ್ ಬೈ ಡಿಡಿ ಅಂಡ್ ಎಐಆರ್ ವಾಸ್ ಓನ್ಲಿ 1,282 crores. ಸೊ ಅದೇ ಏನು ಗವರ್ನಮೆಂಟ್ ಇನ್ವೆಸ್ಟ್ ಮಾಡಿದ್ದು 3,156 crores ಅನ್ನ ಇನ್ವೆಸ್ಟ್ ಮಾಡುತ್ತೆ, ಆದ್ರೆ ರೇಡಿಯೋ ಮತ್ತೆ ಡಿಡಿ ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಹಾಗೆ ಡಿಡಿ ಎರಡನ್ನು ಸೇರಿ ಇವರಿಗೆ ಟೋಟಲ್ ರೆವಿನ್ಯೂ ಬರ್ತಕ್ಕಂಥದ್ದು 1,282 crores ಅಷ್ಟೇ ಕೂಡ ಬರ್ತಕ್ಕಂಥದ್ದು. ಆಲ್ಮೋಸ್ಟ್ 2,000 crores ಅಷ್ಟು ಹಣ ಇವರಿಗೆ ಶಾರ್ಟೇಜ್ ಕೂಡ ಬರ್ತಕ್ಕಂಥದ್ದನ್ನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಒಂದು ಇಟ್ ಇಸ್ ಶಾರ್ಟೇಜ್ ಆಫ್ ಫಂಡಿಂಗ್, ಸೊ ಶಾರ್ಟೇಜ್ ಆಫ್ ಬಜೆಟರಿ ವಾಟ್ ಎವರ್ ಇಟ್ ಮೇ ಬಿ. ಸೊ ಆದ್ರೂ ಕೂಡ ಸ್ಟಿಲ್ ದ ಗವರ್ನಮೆಂಟ್ ಇಟ್ ಸೆಲ್ಫ್ ಇಸ್ ರನ್ನಿಂಗ್ ದ ಪ್ರಸಾರ ಭಾರತಿ ಇನ್ಸ್ಟಿಟ್ಯೂಷನ್. ಸೊ ಪ್ರಸಾರ ಭಾರತಿ ಕೂಡ ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದೆ. ಹಾಗೇನೆ ಸರ್ಕಾರದಿಂದ ಸ್ವಲ್ಪ ಅದು ಈ ಒಂದು ಇಂಡಿಪೆಂಡೆಂಟ್ ಆಗಿದ್ರೂ ಕೂಡ ಫಂಡ್ ಕೂಡ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಅಂದ್ರೆ ಇನ್ಕಮ್ ಅಂದ್ರೆ ಫಂಡಿಂಗ್ ಇದಕ್ಕೆ ಇವತ್ತು ಕೂಡ ಗವರ್ನಮೆಂಟ್ ಮೇಲೆ ಕೂಡ ಪ್ರಸಾರ ಭಾರತಿಗಳೆಲ್ಲವೂ ಕೂಡ ಡಿಪೆಂಡೆಂಟ್ ಆಗಿದ್ದಾವೆ. ಸೊ ಇನ್ ರೀಸೆಂಟ್ ಮಂತ್ಸ್ ದೇರ್ ಹ್ಯಾಸ್ ಬೀನ್ ಎ ಪ್ರಪೋಸಲ್ ಆಫ್ ಕಾರ್ಪೊರೇಟೈಸ್ ಪ್ರಸಾರ ಭಾರತಿ ಅಂಡ್ ದಿಸ್ ಕುಡ್ ಹ್ಯಾವ್ ಆನ್ ಇಂಪ್ಯಾಕ್ಟ್ ಆನ್ ದ ಬ್ರಾಡ್ಕಾಸ್ಟರ್ಸ್ ಫಂಡಿಂಗ್ ಮಾಡೆಲ್. ಸೊ ಇವತ್ತು ರೀಸೆಂಟ್ ಆಗಿ ಕೂಡ ಆ ಥರದ ಒಂದಷ್ಟು ಪ್ರಪೋಸಲ್ ಕೂಡ ಬರ್ತಾ ಇದೆ, ಅಂದ್ರೆ ಪ್ರಸಾರ ಭಾರತಿಯನ್ನು ಕೂಡ ಕಾರ್ಪೊರೇಟ್ ಮಾಡಿ ಆ ರೀತಿಯಾಗಿ ಮಾಡಿದಾಗ ನಮ್ಗೆ ಹೆಚ್ಚು ಇನ್ಕಮ್ ಬರೋದಕ್ಕೆ ಶುರುವಾಗತ್ತೆ. ಸೊ ಅದರ್ವೈಸ್ ಪ್ರಸಾರ ಭಾರತಿ ಕೂಡ ತುಂಬಾ ಲಾಸ್ ಅಲ್ಲಿ ನಡೆಯೋದಕ್ಕೆ ಆಗತ್ತೆ. ಸೊ ಇದನ್ನ ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ಗವರ್ನಮೆಂಟ್ ಇದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಫಂಡ್ ಅನ್ನ ಹಾಕಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಸ್ ನಲ್ಲಿ ನಡೆಯುತ್ತೆ ಅಂತ ಹೇಳಿ ಅಂದಾಗ ಸಾಕಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನುವಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಕಾರ್ಪೊರೇಟ್ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಸೊ ಇದರ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಲೋಕಲ್ ನಲ್ಲಿ ಏನು ಪ್ರೋಗ್ರಾಮ್ಸ್ ಗಳನ್ನ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು, ಯಾವುದೇ ಎಐಆರ್ ಆಗಿರ್ಬೋದು
ಸ್ಟೇಟ್ ಗವರ್ನಮೆಂಟ್ ಇರ್ಬೋದು, ನ್ಯಾಷನಲ್ ಗವರ್ನಮೆಂಟ್ ಇರ್ಬೋದು, ಮೀನ್ ಯೂನಿಯನ್ ಗವರ್ನಮೆಂಟ್ ಇರ್ಬೋದು, ಅವ್ರುಗಳು ಏನು ಪ್ರೋಗ್ರಾಮ್ಸ್ ಗಳನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ರು, ಅದ್ರ ಜೊತೆ ಜೊತೆಗೆ ಅಲ್ಲಿ ಇಲ್ಲಿರ್ತಕ್ಕಂತಹ ಸ್ಟೇಷನ್ಸ್ಗಳು, ಲೋಕಲ್ ಸ್ಟೇಷನ್ಸ್ಗಳು ಕೂಡ ಲೋಕಲ್ ಆಗಿ ಕೆಲವೊಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೂಡ ಇತ್ತು. ಆದ್ರೆ ಇವಾಗ ಅದರೆಲ್ಲವನ್ನು ಕೂಡ ಸೆಂಟ್ರಲೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಇಂದ, ಮೀನ್ ಈ ಸೆಂಟ್ರಲ್ ಪ್ರಸಾರ ಭಾರತಿ ಇಂದನೇ, ನ್ಯಾಷನಲ್ ಲೆವೆಲ್ ಇಂದನೇ ಕೂಡ, ಡೆಲ್ಲಿ ಇಂದನೇ ಕೂಡ ಪ್ರತಿಯೊಂದು ಕೂಡ ಬ್ರಾಡ್ಕಾಸ್ಟ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೊಸ ಹೊಸ ಚೇಂಜಸ್ ಗಳು ಕೂಡ ಈ ಆಲ್ ಇಂಡಿಯಾ ರೇಡಿಯೋಗಳಲ್ಲಿ ಕೂಡ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ವೈಲ್ ದ ಲಾ ಗ್ರ್ಯಾಂಟ್ಸ್ ಫುಲ್ ಆಟೋನಮಿ ಟು ದ ಪಬ್ಲಿಕ್ ಬ್ರಾಡ್ಕಾಸ್ಟರ್, ಸೊ ಈ ಕಾನೂನು ಏನ್ ಹೇಳತ್ತೆ ಅಂದ್ರೆ, ಪ್ರಸಾರ ಭಾರತಿ ಆಕ್ಟ್ ಏನ್ ಹೇಳತ್ತೆ ಅಥವಾ ಪಾರ್ಲಿಮೆಂಟರಿ ಆಕ್ಟ್ ಪ್ರಕಾರ, 1992 ಪ್ರಕಾರ, ಸೊ ಕಂಪ್ಲೀಟ್ ಆಗಿ ಆಟೋನಮಿಯನ್ನ, ಕಂಪ್ಲೀಟ್ ಅಂದ್ರೆ ಏನು ಏನು ಅವರು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾರೆ, ಅದರ ಕಂಪ್ಲೀಟ್ ಆಟೋನಮಿಯನ್ನ ಕೂಡ, ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಆಟೋನಮಿಯನ್ನ ಕೂಡ ಅಥಾರಿಟಿಗಳ ನೆಲವನ್ನು ಕೂಡ ಸಾರ್ವಜನಿಕ ಸೇವಾ ಪ್ರಸಾರಗಳಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಬಟ್ ಇಟ್ಸ್ ಅಬ್ರಾಡ್ ನೀಡ್ಸ್ ದ ಅಪ್ರೂವಲ್ ಆಫ್ ದ ಮಿನಿಸ್ಟ್ರಿ ಆಫ್ ಇಟ್ಸ್ ಬೋರ್ಡ್ ನೀಡ್ಸ್ ದ ಅಪ್ರೂವಲ್ ಆಫ್ ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಆನ್ ಮ್ಯಾಟರ್ಸ್ ಸಚ್ ಆಸ್ ನ್ಯೂ ಪ್ರಾಜೆಕ್ಟ್ಸ್, ರೆಕ್ರೂಟ್ಮೆಂಟ್, ಕ್ರಿಯೇಷನ್ ಆಫ್ ನ್ಯೂ ಪೋನ್ಸ್, ನ್ಯೂ ಪೋಸ್ಟ್ ಅಂಡ್ ಸೇಲ್ಸ್ ಆರ್ ಮಾರ್ಟ್ಗೇಜ್ ಆಫ್ ಅಸೆಟ್ಸ್. ಸೊ ಇಷ್ಟೇ ಇದ್ರು ಕೂಡ, ಇಷ್ಟೇ ಅಂದ್ರೆ ಕಾನೂನು ಅಥವಾ ಏನು ಕಾಯ್ದೆ ಏನು ಮಾಡಿದ್ರು 1992 ಅಲ್ಲಿ, ಪಾರ್ಲಿಮೆಂಟರಿ ಆಕ್ಟ್ ಅಥವಾ ಪ್ರಸಾರ ಭಾರತಿ ಆಕ್ಟ್ ಅನ್ನ ಏನ್ ತಗೊಂಡ್ ಬಂದ್ರು, ಅದ್ರ ಪ್ರಕಾರ ಈ ಒಂದು ಪಬ್ಲಿಕ್ ಬ್ರಾಡ್ಕಾಸ್ಟ್ ಗೆ ಕಂಪ್ಲೀಟ್ ಆಟೋನಮಿ ಅನ್ನ ಕೊಟ್ಟಿದ್ದೆ, ಕಂಪ್ಲೀಟ್ ಅವರು ಆಥರ್ ಅನ್ನ ಎಂಜಾಯ್, ಮೀನ್ ಪವರ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ. ಸೊ ಇವೊಂದು ಅಷ್ಟಾದ್ರೂ ಕೂಡ, ಸೊ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾರೆ ಅಂತಂದಾಗ, ಅಥವಾ ಪ್ರಸಾರ ಭಾರತಿಗೆ ಏನಾದರೂ ರೆಕ್ರೂಟ್ಮೆಂಟ್ ಬೇಕು, ಸಮ್ ಹೈಯರ್ ಮಾಡ್ಕೊಳ್ತಾರೆ, ಪರ್ಸನಲ್ಸ್ ಅನ್ನ ಹೈಯರ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅಂದಾಗ, ಅಥವಾ ಕ್ರಿಯೇಷನ್ ಆಫ್ ನ್ಯೂ ಪೋಸ್ಟ್, ಹೊಸ ಪೋಸ್ಟ್ ಅನ್ನ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ಅಥವಾ ಬೇರೆ ಏನಾದರೂ ಸೇಲ್ಸ್ ಅನ್ನ ಮಾಡ್ತಾರೆ, ಹಳೇದು ಏನು ಮೆಷಿನರೀಸ್ ಗಳಿತ್ತು, ಟೆಕ್ನಾಲಜೀಸ್ ಗಳೇನಿತ್ತು ಅದನ್ನ ಸೇಲ್ ಮಾಡ್ತಕ್ಕಂಥದ್ದು, ಅಥವಾ ಏನೋ ಒಂದಷ್ಟು ಅಸೆಟ್ ಗಳನ್ನ ಮಾರ್ಟ್ಗೇಜ್ ಮಾಡಿ ಅದಕ್ಕೆ ಹಣವನ್ನ ಪಡ್ಕೊಳ್ಬೇಕು ಅಂತಿದ್ರೆ, ಸೊ ಈ ತರದ ಎಲ್ಲದಕ್ಕೂ ಕೂಡ ಎಕ್ಸೆಟ್ರಾ, ಸೊ ಈ ತರದ ಮ್ಯಾಟರ್ಗೆ ಸಂಬಂಧಪಟ್ಟ ಹಾಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್, ಮಾಹಿತಿ ಮತ್ತು ಇದು ಸಚಿವ ಪ್ರಸಾರ ಸಚಿವಾಲಯ ಏನಿದೆ ಕೇಂದ್ರ ಸರ್ಕಾರದ್ದು, ಅದರ ಅನುಮತಿಯನ್ನ ಕೂಡ ಇವರು ಪಡ್ಕೊಳ್ಬೇಕು. ಅವರ ಅನುಮತಿ ಪಡ್ಕೊಂಡ ಮೇಲೇನೆ ಕೂಡ ಇವರು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ದಿಸ್ ಹ್ಯಾಸ್ ಸಮಟೈಮ್ಸ್ ಲೆಡ್ ಟು ಫ್ರಿಕ್ಷನ್ಸ್ ಬಿಟ್ವೀನ್ ದ ಬೋರ್ಡ್ ಅಂಡ್ ದ ಗವರ್ನಮೆಂಟ್. ಸೊ ಈ ತರದ ಒಂದಷ್ಟು ಇರೋದ್ರಿಂದ, ಅಂದ್ರೆ ಫುಲ್ ಆಟೋನಮಿ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಹಜವಾಗಿ ಇವ್ರು ಮಾಡಿದ್ರೆ ಈ ಬೋರ್ಡ್ ಹಾಗೆ ಮತ್ತೆ ಗವರ್ನಮೆಂಟ್ ನ ನಡುವೆ ಒಂದಷ್ಟು ತಿಕ್ಕಾಟಗಳು ಕೂಡ, ಘರ್ಷಣೆಗಳು, ಕಾನ್ಫ್ಲಿಕ್ಟ್ ಗಳು ಆಗ್ತಕ್ಕಂಥದ್ದು ಕೂಡ ಸಾಮಾನ್ಯವಾಗಿ ಇರುತ್ತೆ. ಸೊ ಓವರ್ ಅಲೆಜೆಡ್ ಅಲೆಜೆಡ್ ಅಂಡರ್ ಇಂಟರ್ಫಿಯರೆನ್ಸ್, ಸೊ ಈಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅಂದ್ರೆ ತುಂಬಾ ಹೆಚ್ಚಾಗಿ ಸರ್ಕಾರ ಇಂಟರ್ಫಿಯರ್ ಆಗ್ತಕ್ಕಂಥದ್ದು, ಅಂದ್ರೆ ಪ್ರಸಾರ ಭಾರತೀಯ ಕೆಲವೊಂದು ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗೋದಿಲ್ಲ. ಕೆಲವೊಮ್ಮೆ ಸರ್ಕಾರ ಸಾಕಷ್ಟು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಕೂಡ ಇರುವಂತದ್ದನ್ನ ನಾವು ನೋಡ್ಬೋದು. ಸೊ ಅದರ್ಸ್ ಕನ್ಸರ್ನ್ ಸಚ್ ಆಸ್ ಮೆಂಬರ್ಸ್ ಆಫ್ ದ ಬೋರ್ಡ್ ಬೀಯಿಂಗ್ ಪೊಲಿಟಿಕಲ್ ಅಪಾಯಿಂಟೀಸ್ ಅಂಡ್ ದ ಟಾಪ್ ಬಾಸಸ್ ಆಫ್ ದ ಬೋತ್ ಡಿಡಿ ಅಂಡ್ ಎಐಆರ್ ಬೀಯಿಂಗ್ ಸೀನಿಯರ್ ಬ್ಯೂರೋಕ್ರಾಟ್ಸ್ ಹ್ಯಾವ್ ಬಿನ್ ರೈಸ್ಡ್. ಸೊ ಕೆಲವು ಸಂದರ್ಭಗಳಲ್ಲಿ ನೋಡಿದಾಗ ಈ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ, ಸೊ ಇನ್ನು ಮೆಂಬರ್ ಆಫ್ ಬೋರ್ಡ್ಸ್ ಇರತ್ತೆ ಇಲ್ಲಿ, ಸೊ ಅದರ ಕೆಲವೊಂದಷ್ಟು ಆ ಒಂದು ಮಂಡಳಿಯನ್ನ ರಚನೆ ಕೂಡ ಪ್ರಸಾರ ಭಾರತಿಗೆ ಮಂಡಳಿಯನ್ನ ಕೂಡ ನೇಮಕ ಮಾಡ್ತಾರೆ. ಆ ಮಂಡಳಿಗೆ ಮೆಂಬರ್ಸ್ ಗಳೇನಿದ್ದಾರೆ, ಸದಸ್ಯರುಗಳೇನಿದ್ದಾರೆ, ಅಲ್ಲಿ ಸಾಕಷ್ಟು ಮಂದಿ ಬರ್ತಕ್ಕಂಥವ್ರು ರಾಜಕೀಯವಾಗಿ ಎಂತ ಸಾಕಷ್ಟು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ಕೊಂಡು ರಾಜಕೀಯವಾಗಿ ರಾಜಕೀಯದವರೇ ಅಲ್ಲಿ ಆ ಬೋರ್ಡ್ ಮೆಂಬರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ನೇಮಕ ಮಾಡ್ತಕ್ಕಂಥದ್ದು ಕೂಡ, ನಾಮಿನೇಟ್ ಮಾಡ್ತಕ್ಕಂಥದ್ದು ಕೂಡ ಕೆಲವೊಮ್ಮೆ ಇರತ್ತೆ. ಸೊ ಆ ತರದ ಸಂದರ್ಭಗಳಲ್ಲಿ ಅವ್ರುಗಳಿಗೆ ಏನು ಅಂದ್ರೆ ಏನೋ ಗೊತ್ತಿರಲ್ಲ, ಪ್ರಸಾರ ಭಾರತಿ ಬಗ್ಗೆ ಆಗ್ಲಿ, ಡಿಡಿ ಬಗ್ಗೆ ಆಗ್ಲಿ, ಮತ್ತೊಂದಾಗ್ಲಿ ಏನೂ ಕೂಡ ಗೊತ್ತಿರಲ್ಲ. ಅದೇ ಸೈಮಲ್ಟೇನಿಯಸ್ ಆಗಿ ಎಐಆರ್ ಅಥವಾ ಮತ್ತೆ ಡಿಡಿ ಎಲ್ಲವೂ ಇದ್ರಲ್ಲಿ ಏನಿದ್ದಾರೆ, ಅದರ ಹೈಯರ್ ಅಥಾರಿಟಿ ಏನಿದ್ದಾರೆ, ಸೂಪರ್ ಅಥಾರಿಟೀಸ್ ಗಳೇನಿದ್ದಾರೆ, ಅವರೆಲ್ಲರೂ ಕೂಡ ಸೀನಿಯರ್ ಬ್ಯೂರೋಕ್ರಾಟ್ಸ್ ಗಳಾಗಿರ್ತಾರೆ. ಸೊ ಹಾಗಾಗಿ ಅವ್ರ ನಡುವೆ ಒಂದಷ್ಟು ಕ್ಲಾಶ್ ಗಳಾಗ್ತಕ್ಕಂಥದ್ದು ಕೂಡ ಸಾಧ್ಯ ಇರತ್ತೆ. ಇಲ್ಲಿ ಹೈರಾರ್ಕಿಕಲ್ ಪ್ರಾಬ್ಲಮ್ ಗಳಿಗಾಗುತ್ತೆ, ಪೊಲಿಟಿಕಲ್ ಥಾಟ್ಸ್ ಗಳು ಬೇರೆ ಇರುತ್ತೆ, ಮತ್ತೆ ಇಲ್ಲಿ ಸೀನಿಯರ್ ಬ್ಯೂರೋಕ್ರಾಟ್ಸ್ ಗಳು ಯೋಚನೆ ಮಾಡುವಂತಹ ರೀತಿ ಬೇರೆ ಇರುತ್ತೆ. ಸೊ ಈ ತರದೆಲ್ಲ ಒಂದಷ್ಟು ಕಾನ್ಫ್ಲಿಕ್ಟ್ ಗಳು ಕೂಡ ಸಾಮಾನ್ಯವಾಗಿ ಅರೈಸ್ ಆಗ್ತಕ್ಕಂಥದನ್ನ ನಾವು ನೋಡಬಹುದು. ದೆನ್ ನೆಕ್ಸ್ಟ್ ಒನ್ ಇಸ್ ದ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್. ಸೊ ಕಮರ್ಷಿಯಲ್ ರೇಡಿಯೋ ಇಸ್ ಎ ರೇಡಿಯೋ ಸ್ಟೇಷನ್ ದಟ್ ಜನರೇಟ್ಸ್ ರೆವಿನ್ಯೂ ಥ್ರೂ ಅಡ್ವರ್ಟೈಸಿಂಗ್. ಸೊ ಈ ಕಮರ್ಷಿಯಲ್ ರೇಡಿಯೋಗಳು ಏನಿದ್ದಾವೆ, ಈ ರೇಡಿಯೋ ಸ್ಟೇಷನ್ಸ್ ಗಳೆಲ್ಲವೂ ಕೂಡ
ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳ ಮೂಲಕನೇ ಕೂಡ ಜಾಹೀರಾತುಗಳ ಮೂಲಕನೇ ಕೂಡ ಒಂದು ರೆವಿನ್ಯೂನ ಜನರೇಟ್ ಮಾಡುತ್ತೆ. ಸೊ ಹೆಚ್ಚಾಗಿ ಇವರ ಉದ್ದೇಶಗಳೇ ಕೂಡ ಕಮರ್ಷಿಯಲ್ ಸ್ಟೇಷನ್ ದ ನೇಮ್ ಇಟ್ ಸೆಲ್ಫ್ ಸೀಸ್ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಪ್ರಸಾರ ಮಾಡ್ತಕ್ಕಂಥದ್ದು ವಾಣಿಜ್ಯ ದೃಷ್ಟಿಯಿಂದನೇ ಕೂಡ ಪ್ರಸಾರವನ್ನ ಮಾಡ್ತಕ್ಕಂಥದ್ದು. ಸೊ ಯಾಕಂದ್ರೆ ಇದು ರೆವಿನ್ಯೂ ಜನರೇಟ್ ಮಾಡಿಲ್ಲ ಅಂತಂದ್ರೆ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಅದು ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳ ಮೂಲಕ ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥದ್ದ ಕೆಲಸವೇ ಕೂಡ ಈ ಕಮರ್ಷಿಯಲ್ ಬ್ರಾಡ್ಕಾಸ್ಟ್ ಕೂಡ ಆಗಿರುತ್ತೆ. ಆಲ್ಸೋ ಕಾಲ್ಡ್ ರೇಡಿಯೋ ಕಮರ್ಷಿಯಲ್ಸ್ ರೇಡಿಯೋ ಸ್ಪೋರ್ಟ್ಸ್ ಆರ್ ಅಡ್ವರ್ಟೈಸಿಂಗ್ ಜಿಂಗಲ್ಸ್. ಸೊ ಇದನ್ನ ರೇಡಿಯೋ ಕಮರ್ಷಿಯಲ್ಸ್ ಅಂತಾನೆ ಕೂಡ ಕರೀತಕ್ಕಂತಹದ್ದು, ಹಾಗೇನೆ ರೇಡಿಯೋ ಸ್ಪೋರ್ಟ್ಸ್ ಅಡ್ವರ್ಟೈಸಿಂಗ್ ಜಿಂಗಲ್ಸ್. ಸೊ ಹೀಗೆ ಬೇರೆ ಬೇರೆಗಳದ್ರ ಮೂಲಕನೂ ಕೂಡ ಇವರು ಅಡ್ವರ್ಟೈಸ್ಮೆಂಟ್ ಅಂದ್ರೆ ರೆವಿನ್ಯೂ ಅನ್ನ ಕೂಡ ಜನರೇಟ್ ಮಾಡ್ತಾ ಹೋಗ್ತಾರೆ. ರೇಡಿಯೋಗಳಲ್ಲಿ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಅನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದು, ಅಲ್ಲಿ ಸ್ಪಾನ್ಸರ್ಶಿಪ್ ಅನ್ನ ಮಾಡ್ತಕ್ಕಂಥದ್ದು, ಅಲ್ಲಿ ಕಾಮೆಂಟ್ರಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಈಗ IPL ಇರ್ಬೋದು, ಅಥವಾ T20 ಇರ್ಬೋದು, ಅಥವಾ ಬೇರೆ ಬೇರೆ ಈ ತರದ ಒಂದಷ್ಟು ಏನು ಮ್ಯಾಚ್ಗಳು ಆಗತ್ತೆ, ಒನ್ ಡೇ ಮ್ಯಾಚಸ್ ಇರ್ಬೋದು ಅಥವಾ ಟೆಸ್ಟ್ ಮ್ಯಾಚ್ ಇರ್ಬೋದು, ಈ ತರದ ಮ್ಯಾಚ್ಗಳೆಲ್ಲ ಆದಾಗ್ಲೂ ಕೂಡ ಇವರು ಕೂಡ ರೇಡಿಯೋದವರು ಕೂಡ ಟೈಅಪ್ ಆಗ್ತಾರೆ. ಸೊ ಆವಾಗ ಇವರೊಂದಷ್ಟು ಇವ್ರಿಗೆ ಒಂದಷ್ಟು ರೆವಿನ್ಯೂ ಕೂಡ ಜನರೇಟ್ ಆಗ್ಲಿಕ್ಕೆ ಶುರುವಾಗತ್ತೆ. ಹಾಗೇನೆ ಅಡ್ವರ್ಟೈಸ್ಮೆಂಟ್ ಜಿಂಗಲ್ಗಳನ್ನ ಕೂಡ ರಿಲೀಸ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಸ್ಪಾನ್ಸರ್ಸ್ಗಳು ಏನಿದ್ದಾರೆ ಅವ್ರಗಳ ಒಂದು ಕಂಪನಿಯ ಪ್ರಾಡಕ್ಟ್ಗಳನ್ನ ಕೂಡ ಸೇಲ್ ಮಾಡ್ತಕ್ಕಂಥದ್ದು ನಿಟ್ಟಿನಲ್ಲಿ ಪ್ರಮೋಷನ್ಸ್ಗಳನ್ನ ಕೂಡ ಮಾಡ್ತಾ ಹೋಗ್ತಾರೆ. ಸೊ ಅವುಗಳ ಮೂಲಕನೂ ಕೂಡ ಇವರಿಗೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಕೂಡ ಅಂತಕ್ಕಂಥದ್ದು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ದ ಅಡ್ವರ್ಟೈಸ್ಮೆಂಟ್ಸ್ ಆರ್ ರಿಲೀಸ್ಡ್ ಬೈ ಕಂಪನೀಸ್ ವಿಚ್ ಫೈಂಡ್ ದ ಕಮರ್ಷಿಯಲ್ ರೇಡಿಯೋ ಟು ಬಿ ಅ ಗುಡ್ ಮೀಡಿಯಂ ಟು ಟೇಕ್ ದೇರ್ ಮೆಸೇಜ್ ಟು ದೇರ್ ಕಸ್ಟಮರ್ಸ್. ಸೊ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ರಿಲೀಸ್ ಮಾಡಿದಂತಹ ಸಂದರ್ಭಗಳಲ್ಲಿ ಕಂಪನಿಗಳಿಗೆ ಯಾವತ್ತೂ ಕೂಡ ಅವರು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಅವರ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಆ ಪ್ರಾಡಕ್ಟ್ನ ಒಂದು ಪಾಸಿಟಿವ್ ಮೆಸೇಜ್ ಅನ್ನ ಕೂಡ ಅಲ್ಲಿ ಜನಗಳಿಗೆ ರೀಚ್ ಆಗಬೇಕು, ಅವರ ಕಸ್ಟಮರ್ಸ್ಗಳಿಗೆ ರೀಚ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಯಾವತ್ತೂ ಕೂಡ ಆಲ್ವೇಸ್ ದೇ ಫೈಂಡ್ ಗುಡ್ ಮೀಡಿಯಮ್ ಆಫ್ ಕಮ್ಯುನಿಕೇಶನ್ ಮೀಡಿಯಮ್ ಅನ್ನು ಯಾವಾಗಲೂ ಫೈಂಡ್ ಮಾಡ್ತಾ ಇರ್ತಾರೆ. ಸೊ ಐದರ್ ಇಟ್ ಮೇ ಬಿ ನ್ಯೂಸ್ ಪೇಪರ್ ಆರ್ ಟೆಲಿವಿಷನ್ ಚಾನೆಲ್ ಆರ್ ಇಟ್ ಮೇ ಬಿ ಸೋಷಿಯಲ್ ಮೀಡಿಯಾ ನ್ಯೂ ಮೀಡಿಯಾ. ಸೊ ವಾಟ್ ಎವರ್ ಇಟ್ ಮೇ ಬಿ, ಸೊ ಯಾವ ತರದ ಮಾಧ್ಯಮಗಳು ಕೂಡ ಅಲ್ಲಿ ಆಗಿರ್ಬೋದು, ಎವ್ರಿಬಡಿ ಇಸ್ ಕನ್ಸರ್ನ್ ವಿತ್ ದ ಕಮರ್ಷಿಯಲೈಸೇಷನ್. ಸೊ ಅವ್ರಿಗೆ ಅಂದ್ರೆ ಕಮರ್ಷಿಯಲೈಸ್ ಇನ್ ದ ಸೆನ್ಸ್ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡಬೇಕು, ಅವರ ಮೆಸೇಜ್ ಅವ್ರ ಕಸ್ಟಮರ್ಸ್ ಗಳಿಗೆ ರೀಚ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದನೇ ಕೂಡ ಇವರು ಆ ಥರದ ಒಂದಷ್ಟು ಕಮರ್ಷಿಯಲ್ ಮೀಡಿಯಾಗಳನ್ನ ಮೀನ್ ಸ್ಟೇಷನ್ಸ್ಗಳನ್ನ ರೇಡಿಯೋಗಳನ್ನ ಮೀನ್ ರೇಡಿಯೋ ಸ್ಟೇಷನ್ಸ್ಗಳನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಕೂಡ ಸಾಕಷ್ಟು ಸಹಾಯವನ್ನ ಕೂಡ ಮಾಡ್ತಾ ಇದೆ. ಸೆವರಲ್ ಕಂಪನೀಸ್ ಆಲ್ಸೋ ಸ್ಪಾನ್ಸರ್ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಟು ರೀಚ್ ಔಟ್ ಟು ದೇರ್ ಆಡಿಯನ್ಸ್. ಸೊ ಸಾಕಷ್ಟು ಕಮರ್ಷಿಯಲ್ ಕಂಪನಿಗಳು ಕೂಡ ಖಾಸಗಿ ಕಂಪನಿಗಳು ಕೂಡ ಒಂದಷ್ಟು ಪ್ರಾಯೋಜಿತ ಕಾರ್ಯಕ್ರಮಗಳನ್ನ ಕೂಡ ಪ್ರಸಾರವನ್ನ ಮಾಡ್ತಾರೆ. ಸೊ ಆ ಮೂಲಕ ತಮ್ಮ ಆಡಿಯನ್ಸ್ ಗಳನ್ನ ಮೀನ್ ಅವ್ರ ಲಿಸ್ನರ್ಸ್ ಅನ್ನ ಕೇಳುಗರನ್ನ ತಲುಪಬೇಕು, ಅವರ ಕಸ್ಟಮರ್ಸ್ ಗಳನ್ನ ರೀಚ್ ಮಾಡಬೇಕು ಅನ್ನುವಂತಹ ಉದ್ದೇಶಗಳು ಕೂಡ ಇರುತ್ತೆ. ಆ ಮೂಲಕವೂ ಕೂಡ ಈ ಒಂದು ಕಮರ್ಷಿಯಲ್ ವಾಣಿಜ್ಯ ಪ್ರಸಾರಕ್ಕೆ ಕೂಡ ಹಣಗಳು ಅಂದ್ರೆ ಹಣ ಅಂತಕ್ಕಂಥದ್ದು ಅವ್ರಿಗೆ ಬೇಕಾಗಿರುವಂತಹ ಏನು ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಇನ್ಕಮ್ ಏನಿದೆ ಅದೆಲ್ಲವೂ ಕೂಡ ಅವ್ರಿಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಹಾವೆವರ್ ಕಮರ್ಷಿಯಲ್ ರೇಡಿಯೋ ಶುಡ್ ಹ್ಯಾವ್ ಎ ಲಾರ್ಜ್ ಲಿಸ್ನರ್ ಬೇಸ್ ಟು ಅಟ್ರಾಕ್ಟ್ ದ ಅಡ್ವರ್ಟೈಸರ್. ಸೊ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಕಮರ್ಷಿಯಲ್ ರೇಡಿಯೋ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಇಲ್ಲಿ ಸ್ಪಾನ್ಸರ್ಸ್ ಗಳು ಬರಬೇಕು ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರಬೇಕು ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಕೂಡ ಲಾರ್ಜ್ ಲಿಸ್ನರ್ಸ್ ಇರಬೇಕು, ನಂಬರ್ ಆಫ್ ಲಿಸ್ನರ್ಸ್ ಗಳ ಮೇಲೆ ಕೂಡ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಮಾಡ್ತಕ್ಕಂಥದ್ದು. ನಿಮ್ಗೆ ಲಿಸ್ನರ್ಸ್ ಗಳು ಜಾಸ್ತಿ ಇದ್ದಾರೆ ಅಂತ ಅಂದಾಗ ಮಾತ್ರ ಹೆಚ್ಚು ಜನ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಸೊ ಹಾಗಾಗಿ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋದಾದ್ರೆ ಹೆಚ್ಚು ಹೆಚ್ಚು ಜಾಹೀರಾತುಗಳನ್ನ ಕೂಡ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಇನ್ ಟರ್ನ್ ಡಿಪೆಂಡ್ಸ್ ಆನ್ ದ ಕೈಂಡ್ಸ್ ಆಫ್ ಪ್ರೋಗ್ರಾಮ್ಸ್ ಟು ದ ಪ್ರೋಗ್ರಾಮ್ಸ್ ದ ರೇಡಿಯೋ ಸ್ಟೇಷನ್ ಬ್ರಾಡ್ಕಾಸ್ಟ್. ಸೊ ಈ ತರದ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಸ್ ಗಳನ್ನ ಅಂದ್ರೆ ಸ್ಪಾನ್ಸರ್ ಪ್ರೋಗ್ರಾಮ್ಸ್ ಗಳನ್ನ ಹೆಚ್ಚು ಡಿಪೆಂಡ್ ಆಗ್ತಕ್ಕಂಥದ್ದು ಅಡ್ವರ್ಟೈಸ್ಮೆಂಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅನ್ನ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಪ್ರೋಗ್ರಾಮ್ಸ್ ಗಳಲ್ಲಿ ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನೆಲ್ಲವೂ ಕೂಡ ಈ ಒಂದು ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಕೂಡ ಹೆಚ್ಚು ಹೆಚ್ಚು ಪ್ರಸಾರವನ್ನ ಕೂಡ ಮಾಡ್ತಕ್ಕಂಥದ್ದು. ಸೊ ಆ ಮೂಲಕ ಹೆಚ್ಚು ರೆವಿನ್ಯೂ ಅನ್ನ ಜನರೇಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಾರೆ. ಜನರಲಿ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಬ್ರಾಡ್ಕಾಸ್ಟ್ ಪಾಪ್ಯುಲರ್ ಮ್ಯೂಸಿಕ್ ಟು ಬಿಲ್ಡ್ ಅವರ್ ಬಿಸ್ನೆಸ್ ಬೇಸ್. ಸೊ ಸಾಮಾನ್ಯವಾಗಿ ಈ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ಸ್ ಗಳು ಏನಿದ್ದಾರೆ ಅವರು ಬ್ರಾಡ್ಕಾಸ್ಟ್ ಅನ್ನ ಅಂದ್ರೆ ಹೆಚ್ಚು ಮ್ಯೂಸಿಕ್ ಅನ್ನ ಪ್ರಸಾರ ಮಾಡ್ತಾರೆ. ಸೊ ಆಗ ಹೆಚ್ಚು ಜನ ಲಿಸ್ನೆಸ್ ಗಳು ಕೇಳೋದಕ್ಕೆ ಶುರು ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಸೊ ಮ್ಯೂಸಿಕ್ ಮೂಲಕ ಅವರು ಒಂದು ಲಿಸ್ನೆಸ್ ಬೇಸ್ ಅನ್ನ ಫಸ್ಟ್ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕಮರ್ಷಿಯಲ್ ಮೆಸೇಜ್ ಗಳು ಬರಬೇಕು, ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಗಳು ಇವ್ರಿಗೆ ಬರಬೇಕು ಅನ್ನೋದಾದ್ರೆ ಗುಡ್ ಲಿಸ್ನರ್ಸ್ ಇರಬೇಕಾಗತ್ತೆ, ಒಳ್ಳೆ ಲಿಸ್ನೆಸ್ ಬೇಸ್ ಅನ್ನ ಇಟ್ಕೊಳ್ಬೇಕು. ಸೊ ಒಳ್ಳೆ ಲಿಸ್ನರ್ಸ್ ಗಳು ಬೇಕು ಅಂತ ಅಂದಾಗ ನೀವು ಹೆಚ್ಚು ಪಾಪ್ಯುಲರ್ ಮ್ಯೂಸಿಕ್ ಅನ್ನ ಇಲ್ಲಿ ಬ್ರಾಡ್ಕಾಸ್ಟ್ ಮಾಡಬೇಕಾಗತ್ತೆ.
ಸೊ ಹಾಗಾಗಿನೆ ಹೆಚ್ಚು ಮ್ಯೂಸಿಕ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನು ಕೂಡ ಈ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ಸ್ಗಳು ಕೂಡ ಮಾಡುತ್ತವೆ. ಸೊ ದೇ ಆಲ್ಸೋ ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಶನ್ ಲೈಕ್ ಲೋಕಲ್ ಟ್ರಾಫಿಕ್ ಅಲರ್ಟ್ಸ್, ಸ್ಪೋರ್ಟ್ಸ್ ನ್ಯೂಸ್ ಎಕ್ಸೆಟ್ರಾ ಟು ಕೀಪ್ ದ ಬಿಸ್ನೆಸ್ ಇಂಟ್ರೆಸ್ಟೆಡ್. ಸೊ ಸಾಕಷ್ಟು ಅದ್ರ ಜೊತೆ ಜೊತೆಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಬರೀ ಮ್ಯೂಸಿಕ್ ಅಷ್ಟೇ ಕೊಡೋದಿಲ್ಲ, ಅದ್ರ ಜೊತೆಗೆ ಒಂದಷ್ಟು ಯೂಸ್ಫುಲ್ ಆಗಿರೋ ತುಂಬಾ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನು ಕೂಡ ಓದುಗರು ಕೇಳುಗರ ಜೊತೆಗೆ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಲೈಕ್ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಚೆನ್ನೈ ಇರ್ಬೋದು. ಸೊ ಈ ತರದ ನಗರಗಳಲ್ಲಿ ಬಂದಾಗ ಅಲ್ಲಿ ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಅಲರ್ಟ್ ಹೇಗಿದೆ, ಸೊ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅವುಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೂಡ ಕೊಡ್ತಾರೆ. ಹಾಗೆ ಸ್ಪೋರ್ಟ್ಸ್ ನ್ಯೂಸ್ ಅನ್ನ ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ನ್ಯೂಸ್ ಗಳನ್ನ ಕೂಡ, ಗೊಸಿಪ್ ಸುದ್ದಿಗಳು ಏನ್ ಬರುತ್ತೆ ಅಂದ್ರೆ ಲೈಕ್ ಸೆಲೆಬ್ರಿಟಿ ಇನ್ಫಾರ್ಮೇಶನ್, ಲೈಕ್ ಮೂವಿಗೆ ಸಂಬಂಧಪಟ್ಟಾಗೆ ಇರ್ತಕ್ಕಂತಹ ಇನ್ಫಾರ್ಮೇಶನ್ಸ್ ಅನ್ನೋದನ್ನು ಕೂಡ ಹೆಚ್ಚಾಗಿ ಲಿಸ್ನರ್ಸ್ ಗಳಿಗೆ ಕೊಡ್ತಕ್ಕಂಥ. ಸೊ ಆ ಮೂಲಕ ಟು ಕೀಪ್ ದ ಲಿಸ್ನರ್ಸ್ ಇಂಟ್ರೆಸ್ಟೆಡ್, ಅವರ ಕೇಳುಗರನ್ನ ಆಸಕ್ತಿದಾಯಕವಾಗಿ ಇಟ್ಕೊಳ್ಳಿಕ್ಕೆ, ಅವ್ರನ್ನ ಹೆಚ್ಚು ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ, ಅವ್ರ ಕಡೆಗೆ ಗಮನವನ್ನ ಸೆಳಿಲಿಕ್ಕೆ ಅವರು ಬೇರೆ ಈ ತರದ ಒಂದಷ್ಟು ಇದನ್ನು ಕೂಡ ಮಾಡ್ತಕ್ಕಂಥದ್ದು. ಟು ಎನ್ಶೂರ್ ದಟ್ ದ ಲಿಸ್ನರ್ಸ್ ಡು ನಾಟ್ ಸ್ವಿಚ್ ಚಾನೆಲ್ಸ್, ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ಸ್ ಎಂಪ್ಲಾಯ್ ರೇಡಿಯೋ ಜಾಕೀಸ್ ಟು ಕೀಪ್ ದ ಲಿಸ್ನರ್ಸ್ ಎಂಟರ್ಟೈನ್ಡ್ ವಿತ್ ದರ್ ಸ್ಮಾರ್ಟ್ ಪ್ರೆಸೆಂಟೇಷನ್ ಅಂಡ್ ಬ್ಲಿಪ್ ಟಾಕ್. ಇದ್ರ ಜೊತೆಗೆ ಲಿಸ್ನರ್ಸ್ ಗಳನ್ನ ಅವ್ರು ಯಾವಾಗ್ಲೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಸ್ ಎ ಬ್ರಾಡ್ಕಾಸ್ಟರ್ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಲಿಸ್ನರ್ಸ್ ಡು ನಾಟ್ ಸ್ವಿಚ್ ಚಾನೆಲ್ಸ್, ಅವರು ಚಾನೆಲ್ಸ್ ಗಳನ್ನ ಚೇಂಜ್ ಮಾಡದೇ ಇರುವ ಹಾಗೆ ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ರೇಡಿಯೋ ಸ್ಟೇಷನ್ ಇರ್ಬೋದು, ಟಿವಿ ಇರ್ಬೋದು, ಯಾವುದೇ ಕೂಡ ಆಗಿರ್ಬೋದು, ಅವರು ಅವರ ಲಿಸ್ನರ್ಸ್ ಗಳು ಅಥವಾ ಆಡಿಯನ್ಸ್ ಗಳು ಅವರ ಚಾನೆಲ್ಸ್ ಗಳನ್ನ ಸ್ವಿಚ್ ಓವರ್ ಆಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ಸ್ ಎಂಪ್ಲಾಯಿ ರೇಡಿಯೋ ಜಾಕೀಸ್, ರೇಡಿಯೋ ಜಾಕಿಗಳನ್ನ ಅವರು ಹೈರ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅವ್ರನ್ನ ಯಾವಾಗ್ಲೂ ಈ ರೇಡಿಯೋ ಜಾಕಿಗಳು ಲಿಸ್ನರ್ಸ್ ಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಹಾಗೇನೆ ಅವರು ತುಂಬಾ ಡಿಪ್ ಪಕ್ಗಳ ಮೂಲಕ ಅಂದ್ರೆ ನಾವೇನು ತುಂಬಾ ನೀವು ನೋಡ್ತೀವಿ ಎಸ್ಪೆಷಲಿ ಪ್ರೈವೇಟ್ ಎಫ್ಎಂ ಸ್ಟೇಷನ್ಸ್ ಗಳಲ್ಲಿ ಕೂಡ ತುಂಬಾ ಅವರು ಮಾತಾಡ್ತಕ್ಕಂತಹ ಶೈಲಿ ಇರ್ಬೋದು, ಹೇಳ್ತಕ್ಕಂಥದ್ದು ಇರ್ಬೋದು, ಅವರ ಪ್ರೆಸೆಂಟೇಷನ್ ಸ್ಟೈಲ್ ಏನಿರುತ್ತೆ ಅದೆಲ್ಲವೂ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ ಟು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟ್. ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟ್ ಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಆರ್ಜೆಗಳು, ರೇಡಿಯೋ ಜಾಕಿಗಳು ಮಾತಾಡ್ತಕ್ಕಂತಹ ಶೈಲಿ ತುಂಬಾ ಡಿಫ್ರೆಂಟ್ ಆಗಿ ಇರ್ತಕ್ಕಂಥದ್ದು. ಆ ಮೂಲಕ ಹೆಚ್ಚು ಲಿಸ್ನರ್ಸ್ ಅನ್ನ ಕೂಡ ಈ ರೇಡಿಯೋ ಜಾಕಿಗಳು ಫಾಲೋವರ್ಸ್ ಗಳನ್ನು ಕೂಡ ಹೊಂದಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಒನ್ ಆಫ್ ದ ಪಯೋನಿಯರಿಂಗ್ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ಸ್ ಇನ್ ಏಷ್ಯಾ ವಾಸ್ ರೇಡಿಯೋ ಸಿಲೋನ್. ಸೊ ಅವತ್ತಿನ ಕಾಲದಲ್ಲಿ, ಈಗ ಅದು ಅಷ್ಟೊಂದು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ, ಆದ್ರೆ ತುಂಬಾ 90s 80s ಗೆ ಬಂದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಆಗಿ ಇದ್ದಂಥದ್ದು. ಇದು ಭಾರತದಲ್ಲೇ, ಏಷ್ಯಾ ಖಂಡದಲ್ಲೇ, ಏಷ್ಯಾ ಕಾಂಟಿನೆಂಟ್ ಅಲ್ಲಿ ತುಂಬಾ ದೊಡ್ಡದಾದಂತಹ ಒಂದು ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಆಗಿ ಗುರುತಿಸಿಕೊಂಡಿದ್ದಂಥದ್ದು ರೇಡಿಯೋ ಸಿಲೋನ್ ಅಂತಕ್ಕಂಥದ್ದು. ಅದು ಶ್ರೀಲಂಕಾದಲ್ಲಿ ಇದ್ದಂತಹ ಒಂದು ರೇಡಿಯೋ ಸ್ಟೇಷನ್, ತುಂಬಾ ದೊಡ್ಡ ಮಟ್ಟದ ಒಂದು ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಆಗಿ ಕೂಡ ಗುರುತಿಸಿಕೊಂಡಿತ್ತು.